ಬೇಗನೆ ಮನೆ ಸೇರ್ಕೊಳ್ಳಿ ಯಾಕಂದ್ರೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಬೇಗ ಮನೆ ಸೇರ್ಕೊಳ್ಳಿ ಮೊನ್ನೆ ತರ ನೀವೇನಾದ್ರೂ ಸಿಕ್ಕಾಕೊಂಡ್ರೆಂಜರ್ ಡೇಂಜರ್ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಬೆಂಗಳೂರಿಗರೇ ಬೇಗ ಬೇಗ ಮನೆ ಸೇರ್ಕೊಳ್ಳಿ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಯಾಕಂದ್ರೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಮೊನ್ನೆ ನೋಡಿದ್ರಿ ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಅಲ್ಲಿ ಯಾವ ರೀತಿ ಘಟನೆ ಆಯ್ತು ಅಂತ ಹೇಳ್ಬಿಟ್ಟು ಮೊನ್ನೆ ತರ ಏನಾದ್ರೂ ಮಳೆಯಲ್ಲಿ ಸಿಕ್ಕಾಕೊಂಡ್ರೆ ಡೇಂಜರು ಹವಾಮಾನ ಇಲಾಖೆ ಈಗಾಗಲೇ ಮಳೆಯ ಮುನ್ಸೂಚನೆ ಕೂಡ ಕೊಟ್ಟಿದೆ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಬಹಳ ಹುಷಾರಾಗಿರಿ ಜನ ಸಾಯಂಕಾಲ ಬಹಳ ಜೋರಾಗಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿಗರು ಬಹಳ ಎಚ್ಚರಿಕೆಯಿಂದ ಇರಬೇಕು ಮೊನ್ನೆ ಎಷ್ಟರ ಮಟ್ಟಿಗೆ ದೊಡ್ಡ ಘಟನೆ ಆಯ್ತು ಅನ್ನೋದು ಗೊತ್ತು ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಅಲ್ಲಿ ಕಾರು ಸಿಕ್ಕಾಕೊಂಡು ಇಡೀ ಫ್ಯಾಮಿಲಿಯ ನೀರಲ್ಲಿ ಮುಳುಗೋಯ್ತು ಅದರಲ್ಲಿ ಒಬ್ಬರು ಒಬ್ರು ಹುಡುಗಿ ಪಾಪ ಪ್ರಾಣ ಕಳ್ಕೋತಾರೆ ಮತ್ತೆ ಅದೇ ರೀತಿಯ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಳಿ ಬೆಂಗಳೂರಿಗರು ಬಹಳಷ್ಟು ಹುಷಾರಾಗಿರಿ ಯಾಕಂದ್ರೆ ಮಳೆ ಬಂದಂತಹ ಟೈಮಲ್ಲಿ ಬೆಂಗಳೂರು ಯಾವ ರೀತಿ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅದರಲ್ಲೂ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗುತ್ತೆ ಆ ಇನ್ನು ಅಂಡರ್ ಪಾಸಲ್ಲಿ ಓಡಾಡೋದಕ್ಕೆ ಬಹಳ ಹುಷಾರಾಗಿರಿ ಮಳೆ ಬಂತು ಅಂತ ಹೇಳಿಬಿಟ್ಟು ಗಾಡಿಯನ್ನ ಓಡಿಸೋದಕ್ಕೆ ಹೋಗಬೇಡಿ ಮಳೆ ನಿಲ್ಲೋವರೆಗೂ ಕೂಡ ಎಲ್ಲಾದರೂ ಸೈಡಲ್ಲಿ ಆಶ್ರಯವನ್ನ ಪಡ್ಕೊಳ್ಳಿ ಅದರಲ್ಲೂ ಮರದ ಕೆಳಗಡೆ ಎಲ್ಲ ನಿಲ್ಲೋದಕ್ಕೆ ಹೋಗಬೇಡಿ ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಆಗುತ್ತೆ ಮೊನ್ನೆ ಆಲಿಕಲ್ಲುಗಳು ಎಷ್ಟು ಮಟ್ಟಿಗೆ ಬೀಳ್ತು ಅನ್ನೋದು ಗೊತ್ತು ಹಾಗಾಗಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಬಹಳ ಹುಷಾರಾಗಿರಿ ಬೇಗ ಬೇಗ ಮನೆ ಸೇರ್ಕೊಳ್ಳಿ ಕೆಲಸ ಮುಗಿತು ಮತ್ತೊಂದ್ ಕಡೆ ಹೋಗೋಣ ಮತ್ತೆ ಲೇಟ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡಬೇಡಿ ಕೆಲಸ ಮುಗಿದ್ ಕೂಡ್ಲೆ ಮನೆ ಸೇರ್ಕೊಳ್ಳಿ ಯಾಕಂದ್ರೆ ಮಳೆ ಬಂತು ಅಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಒಂದಲ್ಲ ಒಂದು ದುರ್ಘಟನೆಗಳು ನಡೀತಾನೆ ಇರುತ್ತೆ ಹಾಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ ಈಗಾಗ್ಲೇ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ನೆಲಮಂಗಲದಲ್ಲಿ ವರುಣನ ಆರ್ಭಟ ಜೋರಾಗಿದೆ ದಾಸರಹಳ್ಳಿ ಮಲ್ಲಸಂದ್ರ ಬಗಲಗುಂಟೆ ಸೇರಿದಂತೆ ಹಲವೆಡೆ ಮಳರಾಯ ಈಗಾಗಲೇ ಅಬ್ಬರಿಸ್ತಾ ಇದ್ದಾನೆ ಹಲವೆಡೆ ರಸ್ತೆಯ ಎಕ್ಕೆಲಗಳಲ್ಲಿ ಮಳೆ ನೀರು ತುಂಬಿ ಹರಿತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ನೋಡಿ ನೆಲಮಂಗಲದಲ್ಲಿ ಆಗ ಈಗಾಗ್ಲೇ ಮಳೆಯ ಆರ್ಭಟ ಯಾವ ರೀತಿ ಇದೆ ಅಂತ ಹೇಳಿ ನೆಲಮಂಗಲದ ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ವರ್ಣನ ಆರ್ಭಟ ಹೇಗಿದೆ ಅಂತ ಹೇಳಿ ಜನಜೀವನ ಈಗ ಅಸ್ತವ್ಯಸ್ತವಾಗಿದೆ ಮಧ್ಯಾಹ್ನದೇನೆ ಮಟಮಟ ಮಧ್ಯಾಹ್ನವೇ ಮಳೆ ಬರ್ತಾ ಇರೋದ್ರಿಂದ ಪಾಪ ಜನರ ಕೆಲಸ ಕಾರ್ಯಗಳಿಗೂ ಕೂಡ ಮಳೆ ರಾಯ ಅಡ್ಡಿ ಉಂಟು ಮಾಡಿದ್ದಾನೆ ಅದರಲ್ಲೂ ಜೋರಾಗಿ ಗಾಳಿ ಗುಡುಗು ಸಹಿತ ಮಳೆಯಾಗ್ತಾ ಇದೆ